ಹೊಸ ವೀಕ್ಷಕರ ಯಮೋಗ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆ ಇಳಿಮುಖದ ಬೆನ್ನಲ್ಲೇ ಮಕ್ಕಳಿಗೆ ಕೊರೋನಾ ಮೂರನೇ ಅಲೆ ತಗುಲುವ ಭೀತಿ ಶುರುವಾಗ್ತಿದೆ. ಈ ಹಿನ್ನೆಲೆ ಇಂದು ತುಮಕೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ಮಕ್ಕಳ ವೈದ್ಯರಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು. ಕೊರೋನಾ ಎರಡನೇ ಅಲೆ ರಾಜ್ಯದಲ್ಲಿ ಇಳಿಮುಖ ಕಾಣುತ್ತಿದ್ದು ಈಗ ಮೂರನೇ ಅಲೆ ಮಕ್ಕಳಿಗೆ ತಗುಲುವ ಭೀತಿ ಇರುವ ಕಾರಣ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಮೇರೆಗೆ ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ ನಿರೀಕ್ಷಿತ ಮೂರನೇ ಅಲೆಯ ಪೂರ್ವ ಸಿದ್ಧತೆಯ ಕಾರ್ಯಾಗಾರ ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿರವರು ಮಾತನಾಡಿ, ಈಗೆಲ್ಲೋ ಡೆಲ್ಟಾ ಎನ್ನುವುದು ಬೇರೆ ಶುರುವಾಗಿದೆ, ಅದಕ್ಕೆ ನಾವು ತಯಾರಿ ಮಾಡಿಕೊಳ್ಳಬೇಕು. ಅದರಲ್ಲೂ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇರಬೇಕು. ನಾವು ನೀವು ಸೇರಿ ಕೈಲಾದಷ್ಟು ಈ ಜಿಲ್ಲೆಯ ಋಣ ತೀರಿಸಬೇಕು. ನಿಮ್ಮನ್ನ ಒಬ್ಬ ರೋಗಿ ಒಳ್ಳೆ ಡಾಕ್ಟರ್ ಎಂದರೆ ಅಷ್ಟೇ ಸಾಕು ಎಂದು ಜಿಲ್ಲಾ ಮಕ್ಕಳ ವೈದ್ಯರಿಗೆ ಕಿವಿ ಮಾತು ಹೇಳಿದರು. ನನಗೇನಾಗಬೇಕು ಅನ್ನೋ ಭಾವನೆ ನನಗಿರೋ ಶಕ್ತಿನ ಕೊಂದಿದೆ, ಅದ್ರ ಮುಖಾಂತರ ನಮ್ಮ ದೇಶದಲ್ಲಿರೋ ಶಕ್ತಿನ ಅವನ ಹತ್ತಿಗೆ ತಗೊಂಡಿದ್ದೆ. ಇಫ್ ಯು ಆರ್ ಕನ್ಸರ್ನ್ಡ್ ಅಂಡ್ ಇಫ್ ಯು ಇನ್ವಾಲ್ವ್ ಇನ್ ದ ಫೀಲ್ಡ್, ನಮಗಿಂತ ದೊಡ್ಡ ಸಕ್ಸಸ್ ಅನ್ನು ಸಾಧಿಸೋದು ಯಾರಿಲ್ಲ. ಸಕ್ಸಸ್ಗೆ ಏನಾದರೂ ಎರಡು ಫಾರ್ಮುಲಾ ಇದ್ದರೆ ಕನ್ಸರ್ನ್ ಅಂಡ್ ಇನ್ವಾಲ್ವ್ಮೆಂಟ್ ಅಂತ ನಾನು ಪದೇ ಪದೇ ಹೇಳ್ತೀನಿ. ಯಾರು ಕನ್ಸರ್ನ್ ಇಟ್ಕೊಂಡು ಇನ್ವಾಲ್ವ್ ಆಗ್ತೀರಿ, ಯಾರು ಅರ್ಥ ಮಾಡ್ಕೊಂಡು ಒಂದು ಕೆಲಸ ಮಾಡ್ತೀರಿ, ಅವ್ರಿಗೆ ಫೇಲ್ಯೂರ್ ಅನ್ನೋ ಪ್ರಶ್ನೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾರು ಪ್ರೈವೇಟೈಸಿ ತೋರ್ಕೆಗೆ ನಾವು ಕೆಲಸ ಮಾಡ್ತೀವಿ, ಎಲ್ಲ ಒಂದು ಕಡೆ ನಾವು ವಿಫಲರಾಗ್ತೀವಿ. ಹಾಗಾಗಿ ನಮಗೇನಾದ್ರು ಆ ಈಗೋ ಇದ್ದರೆ ದಯಮಾಡಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಚಿಲ್ಡ್ರನ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ಸ್ವಲ್ಪ ಹೊತ್ತು ಸರೆಂಡರ್ ಮಾಡಿ ಕೆಳಗೆ ತಗೊಂಡೋಗ್ಬಿಡಿ. ದಯಮಾಡಿ, ಇವೆಲ್ಲ ಬುದ್ಧಿವಂತರು, ನೀವೆಲ್ಲ ದೊಡ್ಡವರು. ನಮಗೇನಾದ್ರು ನಿಮ್ಮಷ್ಟು ಬುದ್ಧಿ ಇದ್ದರು, ನಿಮ್ಮಂಗೆ ದುಡ್ಡಿದ್ರೆ ಡಾಕ್ಟರ್ ಆಗ್ತಿದ್ವಿ, ಮಂತ್ರಿ ಆಗ್ತಿದ್ವ. ಹಾಗಾಗಿ ವಿ ಅಕ್ಸೆಪ್ಟ್ ಯು ಆರ್ ಅಬೋವಸ್. ಎರಡನೇದು ಒಂದು ತಲೆಯಲ್ಲಿ ಇಟ್ಕೊಂಡು ಯು ಆರ್ ಅಂಡರ್ ದಿ ಮರ್ಸಿ ಆಫ್ ದಿ ಸ್ಟೇಟ್. ನೀವಿಷ್ಟು ಆಗಕ್ಕೆ ಯಾವುದೋ ಬಡವದ್ದು ಟ್ಯಾಕ್ಸ್ ಪೇಡ್ ಮನಿ ಇದೆ, ಯಾವುದೋ ಗೊತ್ತಿದ್ದ ಕಾಂಟ್ರಿಬ್ಯೂಷನ್ ಇದೆ. 5-6 ವರ್ಷದಿಂದನೇ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಫಾರ್ ಒನ್ MBBS ಗ್ರಾಜ್ಯುಯೇಟ್ ಸ್ಟೇಟ್ ಈಸ್ ಸೆಂಡಿಂಗ್ 26-27 lakhs. ಒಂದು MBBS ಗ್ರಾಜ್ಯುಯೇಟ್ಗೆ ನಂಗೆ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತು, ಯಾರಾದರೂ ರೆಸಿಗ್ನೇಷನ್ ಕೊಟ್ಟು ಹೋಗ್ತೀವಿ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ. PG ಮಾಡಿದವ್ರಿಗೆ ಈ ರೀಇಂಬರ್ಸ್ ಮಾಡೋದಪ್ಪ ಇದೆ. ಈ ಕ್ಯಾಲ್ಕುಲೇಟ್ ಅಂದ್ರೆ ಈಗ ರೆಕಾರ್ಡ್ ಇವಾಗ ರೀಇಂಬರ್ಸ್ ಸೋ ಮಚ್ ಅಂತ ಡಿಸೈನ್ ಅಂತ ಯಾಕೆ ಹೇಳ್ತಿದ್ದೀನಿ? ವಿ ಹ್ಯಾವ್ ಸ್ಪೆಂಟ್ ಪಬ್ಲಿಕ್ ಮನಿ ವಿಚ್ ಈಸ್ ಪೂರ್ ಮ್ಯಾನ್ಸ್ ಮನಿ. ಯಾರು ಟ್ಯಾಕ್ಸ್ ಕಟ್ಟೋದು? ಯಾರೋ ಬಿಡಿಸೋದನ್ನು, ಯಾರೋ ಸೋಪ್ ಬಳಸೋದು, ಯಾರೋ ಇನ್ನೊಂದು ಬಟ್ಟೆ ತೊಳೆಯೋದು, ಅವತ್ತೆಲ್ಲ ಕ್ರೋಡಿ ಕರೆಸಿ ಮಾಡಿದ್ವಿ. ದಯಮಾಡಿ ನಮ್ಮ ಜವಾಬ್ದಾರಿ ಅಂತ ತಿಳ್ಕೋಬೇಕು. ಇದರಲ್ಲಿ ನಾವು ಯಾರಿಗೂ ಆದೇಶ ಮಾಡೋದಿಲ್ಲ. ವಿ ಹ್ಯಾವ್ ಟು ಗೋ ಟುಗೆದರ್, ವಿ ಹ್ಯಾವ್ ಟು ಮಾರ್ಚ್ ಟುಗೆದರ್. ಎಲ್ಲ ಜೊತೆನ ನಡೀಬೇಕಾದಂಥ ಪರಿಸ್ಥಿತಿ ನಮಗಿದೆ. ನೀವೆಲ್ಲ ಶಕ್ತಿ ಕೊಟ್ಟರೆ ಎಷ್ಟು ದೊಡ್ಡ ಹೊರೆಯನ್ನಾದರೂ ನಾವು ಹೊರಬಹುದು. ಎಲ್ಲರೂ ಹೆಗಲಿಗೆ ಭಾರ ಬಿದ್ದರೆ ಅದು ಭಾರ ಅನಿಸಲ್ಲ. ಮತ್ತು ಎಷ್ಟೇ ಸಮರ್ಥರಿರಲಿ, ಒಬ್ಬರು ಭಾರ ಬರೋಕ್ಕಾಗೋದಿಲ್ಲ, ಶಕ್ತಿ ಇಲ್ಲ. ನಾನು ಪದೇ ಪದೇ ಹೇಳ್ತೀನಿ, ಒಂದು ಕಡ್ಡಿ ಎಷ್ಟು ದಪ್ಪ ಇದ್ರೂ ಮುರಿಬೋದಪ್ಪ. ಹಂಚಿಕಡ್ಡಿ ಕೊರಕೆ ಮುರಿಯೋಕ್ಕಾಗಲಿಲ್ಲ ಯಾರು ಇವರಿಗೆ. ಹಂಚಿಕಡ್ಡಿ ಕೊರಕೆ ಅಥವಾ ಸೋಗೆ ಕಡ್ಡಿ ಪರಕೆ ನಾನು ಯಾರನ್ನೂ ಮುರಿದವ್ರು ನೋಡಿಲ್ಲ ಡಾಕ್ಟ್ರುಗಳೇ. ಕಡ್ಡಿ ಎಷ್ಟಪ್ಪ ಇದ್ರೂ ಮುರಿದ್ಬಿಡ್ತೀವಿ. ಹಾಗಾಗಿ ನಾವೆಲ್ಲ ಒಂದಾಗಿ ಒಂದು ಪರಕೆಯಲ್ಲಿರೋ ಶಕ್ತಿ ತಂದರೂ ಜಿಲ್ಲೆಯಲ್ಲಿ ನಮಗೆ ಅಷ್ಟೊಂದು ತೀವ್ರವಾದಂಥ ಪರಿಸ್ಥಿತಿ ಬರಲಾರ್ದು. ನೀವೆಲ್ಲ ನಮಗೆ ಸಹಕಾರ ಮಾಡಬೇಕು. ನೀವು ಇದರಲ್ಲಿ ಭಾಗಿಗಳು, ನಿಮ್ಮದು ಇದರಲ್ಲಿ ಪಾಲಿದೆ, ಒಳ್ಳೆಯದಾದರೆ ನಿಮಗೂ ಇದರಲ್ಲಿ ಯಶಸ್ಸಿರುತ್ತೆ ಅನ್ನೋದನ್ನು ತೆರಲೆ ತಗೊಂಡು ಕೆಲಸ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾವು ಹೇಳಿದ್ದೀವಿ. ಈಗಾಗಲೇ ಆಲ್ಮೋಸ್ಟ್ 4,000 to 4,500 ಅಫೆಕ್ಟೆಡ್ ಚಿಲ್ಡ್ರನ್ ನಮ್ಮ ಹತ್ರ ಇದ್ದಾರೆ ಈ ಸಲ ಕೋವಿಡಲ್ಲಿ. ಅಲ್ವಾ ಡಾಕ್ಟರ್? ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ YS ಪಾಟೀಲ್, ಜಿಲ್ಲಾ ಆರೋಗ್ಯಾಧಿಕಾರಿ ನಾಗೇಂದ್ರಪ್ಪ ಹಾಗೂ ಮತ್ತಿತರ ಆರೋಗ್ಯಾಧಿಕಾರಿಗಳು ಭಾಗಿಯಾಗಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಶಿಡ್ಲಘಟ್ಟ ಘಟಕದ ರಾಜ್ಯ ರೈತ ಸಂಘದ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಡಳಿತ ಭವನದ ಬಳಿ ಜಮಾಯಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪಟ್ಟು ಹಿಡಿದ ರೈತ ಸಂಘದ ನಾಯಕರು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ಕಾರ MSP ಬೆಲೆಯಲ್ಲಿ ರಾಗಿಯನ್ನು ರೈತರ ಬಳಿ ಖರೀದಿ ಮಾಡಿ 4 ತಿಂಗಳಾದರೂ ಇದುವರೆಗೂ ರೈತರ ಖಾತೆಗಳಿಗೆ ಹಣ ಜಮಾ ಆಗಿರುವುದಿಲ್ಲ. ಹಾಗಾಗಿ ಮುಂಗಾರು ಪ್ರಾರಂಭವಾಗಿ ಬಿತ್ತನೆ ಕಾರ್ಯ ಶುರುವಾಗಿದ್ದರಿಂದ ರೈತರಿಗೆ ಹಣದ ಅವಶ್ಯಕತೆ ತುಂಬ ಇದೆ. ತಾವುಗಳು ರೈತರ ಬಾಕಿ ಹಣವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲು ಕ್ರಮ ವಹಿಸಬೇಕು ಎಂದರು. ಹೆಚ್ಎನ್ ವ್ಯಾಲಿ ಯೋಜನೆ ಚಾಲ್ತಿಯಲ್ಲಿದ್ದು ಜಿಲ್ಲೆಯಲ್ಲಿನ ಶಿಡ್ಲಘಟ್ಟ ತಾಲೂಕಿನ ಕೆಲ ಕೆರೆಗಳಲ್ಲಿ ಜಾಲಿ ಮರಗಳು ಬೆಳೆದಿದ್ದು ಸಂಪೂರ್ಣವಾಗಿ ತೆಗೆಯದೆ ಬೇಕಾಬಿಟ್ಟಿ ತೆಗೆದು ಅರ್ಧಕ್ಕೆ ನಿಲ್ಲಿಸಿರುತ್ತಾರೆ. ಹಾಗಾಗಿ ಕೆರೆಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಜಾಲಿ ಗಿಡಗಳನ್ನು ತೆರವುಗೊಳಿಸಲು ಕ್ರಮ ವಹಿಸಬೇಕು ಎಂದರು.
ಮುಂಗಾರು ಬಿತ್ತನೆ ಕಾರ್ಯ ಪ್ರಾರಂಭವಾಗಿದ್ದು ಜಿಲ್ಲೆಯ ಕೆಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳು ಸರಿಯಾಗಿ ವಿತರಿಸದೆ ವಾಪಸ್ ಕಳುಹಿಸುತ್ತಿದ್ದು ಸೂಕ್ತ ಸಮಯಕ್ಕೆ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳು ಸಿಗಬೇಕು ಮತ್ತು ಕೆಲ ರಸಗೊಬ್ಬರ ಅಂಗಡಿಗಳು ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಮಾರದೆ ದುಪ್ಪಟ್ಟು ಬೆಲೆಗೆ ಮಾರುತ್ತಿದ್ದಾರೆ. ಅಂಗಡಿಗಳ ಮುಂದೆ ದರಪಟ್ಟಿಯ ನಾಮಫಲಕವನ್ನು ಹಾಕಿರುವುದಿಲ್ಲ ಮತ್ತು ರಸೀದಿ ನೀಡುವುದಿಲ್ಲ. ಅಂತಹ ಗೊಬ್ಬರ ಅಂಗಡಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ರೈತರಿಗೆ ರಸಗೊಬ್ಬರ ಔಷಧಿಗಳ ಸಮಸ್ಯೆಯಾಗದಂತೆ ತಾವು ಕ್ರಮ ವಹಿಸಬೇಕು ಎಂದರು. ಚಿಂತಾಮಣಿ ತಾಲೂಕಿನ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಬಿತ್ತನೆ ಬೀಜಗಳು ಹಾಗೂ ಇಲಾಖೆಯ ಸಹಾಯಧನಗಳನ್ನು ಅರ್ಹ ರೈತನಿಗೆ ಸೇರದೆ ಬಲಾಢ್ಯ ವ್ಯಕ್ತಿಗಳಿಗೆ ಮಾತ್ರ ಸೇರುತ್ತಿದ್ದು ಸರ್ಕಾರದ ಸೇವೆಗಳನ್ನು ಅರ್ಹ ರೈತ ಫಲಾನುಭವಿಗಳಿಗೆ ತಲುಪಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಹಾಗಾಗಿ ಸರ್ಕಾರದ ಯಾವುದೇ ಸಹಾಯಧನ ಹಾಗೂ ಬಿತ್ತನೆ ಬೀಜಗಳ ಪಟ್ಟಿಯನ್ನು ಇಲಾಖೆಯ ಮುಂದೆ ನಾಮಫಲಕಗಳಲ್ಲಿ ಪ್ರಕಟಿಸಿ ಎಲ್ಲ ಅರ್ಹ ರೈತರಿಗೆ ಏಕಕಾಲದಲ್ಲಿ ಬಿತ್ತನೆ ಬೀಜಗಳು ಮತ್ತು ಇಲಾಖೆಗಳ ಸಹಾಯಧನ ಪಡೆಯುವಂತೆ ಕ್ರಮ ವಹಿಸಬೇಕೆಂದು ಬೇಡಿಕೆಗಳು ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳ ಮುಂದಿಟ್ಟರು. ಪ್ರತಿಭಟನೆಯಲ್ಲಿ ಬೆಳ್ಳೂಟಿ ಮುನಿಕೆಂಪಣ್ಣ, ಭಕ್ತರಹಳ್ಳಿ ಪ್ರತೀಶ್ ಸೇರಿದಂತೆ ವಿವಿಧ ರೈತ ಸಂಘದ ರೈತ ನಾಯಕರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮರುಬಳಕೆಯಾಗದ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಕೆ ಮಾಡಬಾರದೆಂಬ ಸರ್ಕಾರದ ಆದೇಶವಿದ್ದರೂ ಅದನ್ನು ಸಾರ್ವಜನಿಕರು ಸರಿಯಾಗಿ ಪಾಲನೆ ಮಾಡದಿರುವುದನ್ನು ಅರಿತ ಶ್ರೀನಿವಾಸಪುರ ಪಟ್ಟಣದ ಸಿಇಒ ಸತ್ಯನಾರಾಯಣ ಹಾಗೂ ಪುರಸಭೆಯ ಅಧ್ಯಕ್ಷರಾದ ಲಲಿತಾ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಪಟ್ಟಣದ ವ್ಯಾಪಾರಿಗಳ ಜೊತೆ ಸಭೆ ನಡೆಸಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ನೂತನ ಪುರಸಭೆ ಆವರಣದಲ್ಲಿ ಮಳಿಗೆ ಮಾಲೀಕರನ್ನು ಕರೆದು ಪ್ಲಾಸ್ಟಿಕ್ನಿಂದ ಆಗುವಂತಹ ತೊಂದರೆಗಳು, ಭೂಮಿ ಕಲುಷಿತವಾಗುವುದು, ವಾಯುಮಾಲಿನ್ಯವಾಗುವುದು, ಮುಂಬರುವ ಪೀಳಿಗೆಗೆ ಸಾಕಷ್ಟು ತೊಂದರೆ ಉಂಟಾಗುವ ಕುರಿತು ಸಿಇಒ ವ್ಯಾಪಾರಿಗಳಿಗೆ ತಿಳಿ ಹೇಳಿದರು. ಅಂಗಡಿ ಮಾಲೀಕರಿಗೆ ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ಮಾಡಬೇಕಾಗಿ ಹಾಗೆ ಮಾಲೀಕರಿಗೆ 10 ದಿನಗಳ ಕಾಲ ಗಡುವು ನೀಡಿದ್ದಾರೆ. ತದನಂತರ ಏನಾದರೂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಕಂಡುಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ತದನಂತರ ವರದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಸಿಇಒ ಸತ್ಯನಾರಾಯಣ, ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಒಂದಾಗಿರುವ ಪೋಸ್ಟ್ ಆಫೀಸ್ ರಸ್ತೆ ತುಂಬಾ ಹದಗೆಟ್ಟಿದ್ದು ಸಾರ್ವಜನಿಕರು ಈ ರಸ್ತೆಗೆ ಶಾಪ ಹಾಕುತ್ತಿದ್ದಾರೆ. ಯಾವ ಇಲಾಖೆ ಅಧಿಕಾರಿಗಳಾಗಲಿ ಇದನ್ನ ಸರಿ ಮಾಡಿಸಲು ಒಬ್ಬರ ಮೇಲೊಬ್ಬರು ಹೇಳಿಕೊಳ್ಳುತ್ತಾ ಸಬೂಬು ನೀಡುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕೇಳಿದಾಗ 10 ದಿನಗಳಲ್ಲಿ ರಸ್ತೆ ದುರಸ್ತಿ ಸರಿಪಡಿಸಲಾಗುವುದು ಎಂದು ಸಿಇಒ ಭರವಸೆಯನ್ನ ನೀಡಿದರು. ಮತ್ತು ನಾನು ಬಂದ ತಕ್ಷಣ ಅದು ಸುಮಾರು ನ್ಯೂಸ್ ಆಯಿತು, ಎಲ್ಲರೂ ಟಿ ವಿಗಳಲ್ಲೂ ಬಂತು ಮತ್ತು ಪೇಪರ್ಗಳಲ್ಲೂ ಬಂತು. ಅದರಿಂದ ನಾನು ಪಿ ಡಬ್ಲ್ಯೂ ಮತ್ತು ಇವರಿಗೆ ಟೆಪ್ಪಿ ಅವ್ರಿಗೆ ಹೇಳಿದ್ರೆ ನಮಗೆ ಬರೋಲ್ಲ ಅಂತ ಹೇಳಿದ್ರು. ಅದು ಯಾರಿಗೆ ಬರುತ್ತೆ ಅಂತ ಸುಮ್ಮನೆ ವಾದಗಳು ಬೇಡ, ನಾವು ಜನರು ಎಲ್ರಿಗೂ ಶಾಪ ಆಗ್ತಾ ಇದ್ದಾರೆ ಆ ಒಂದು ಗುಣಿಗಳಿಂದ ಅಂತ ಹೇಳಿ ನಾವು ಅವರು ಒಂದು ಜೈ ಹತ್ರ ಮಾತಾಡಿ ಏನು ಎಮ್ ಜಿ ರೋಡ್ ಟಾರ್ ಆಗ್ತಾವೋ ಅವ್ರ ಹತ್ರನೇ ಮಾತಾಡಿಸಿ ಒಂದು ಎಷ್ಟು ಆಗುತ್ತೆ, ಒಂದು 2 ಲಕ್ಷವರೆಗೂ ಆಗುತ್ತೆ ಅಂದವ್ರೆ ಆ 2 ಲಕ್ಷ ಎಷ್ಟಾಗುತ್ತೆ ಅಷ್ಟು ನಾವು ಭರಿಸ್ತೀವಪ್ಪ, ದಯವಿಟ್ಟು ಆ ಗುಣಿಗಳನ್ನು ಮುಚ್ಚಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ ಮನವಿಗೆ ಅವರು ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಒಂದು 4-5 ಇನ್ನು ವಾರದಲ್ಲಿ ಒಂದು 10 ದಿವಸದಲ್ಲಿ ಕ್ಲಿಯರ್ ಆಗಿ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ, ಖಂಡಿತ ಅದನ್ನು ನಾವು ಮಾಡ್ತೀವಿ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕೃಷಿ ಇಲಾಖೆಯಿಂದ ತೊಗರಿ ಬಿತ್ತನೆ ಬೀಜದ ವಿತರಣಾ ಕಾರ್ಯಕ್ರಮವನ್ನು ಗುಡಿಬಂಡೆಯ ತಾಲೂಕಿನ ದಪ್ಪರ್ತಿ ಗ್ರಾಮದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಈ ಬಿತ್ತನೆ ಬೀಜವನ್ನು ಗ್ರಾಮಗಳ ಪ್ರತಿಯೊಂದು ಕೃಷಿಕ ಕುಟುಂಬಕ್ಕೆ ನೀಡಲಾಗುವುದು. ಈ ಬೀಜವನ್ನು ಕಡ್ಡಾಯವಾದ ಬಿತ್ತನೆ ಮಾಡಿ ಈ ಬೀಜದ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಉತ್ತಮವಾಗಿದ್ದಲ್ಲಿ ಈ ಬೀಜವನ್ನು ಮುಂದುವರೆಸಲಾಗುವುದು. ಇಲ್ಲವಾದಲ್ಲಿ ಬೇರೆ ಉತ್ತಮ ಬೀಜವನ್ನು ವಿತರಿಸಲಾಗುತ್ತದೆ. ಕೃಷಿಕರು ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿ ಅಕಸ್ಮಾತ್ ಬೆಳೆ ಕೈಕೊಟ್ಟರೆ ರೈತರು ನಷ್ಟದಿಂದ ಪಾರಾಗಬಹುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ ಎಲ್ಲ ನನ್ನ ಆದ್ಮೇಲೆ ಎಲ್ಲ
ದಪ್ಪತ್ತಿ ಗ್ರಾಮ ಸಭೆ ಮಾಧ್ಯಮ ಮಿತ್ರ ಈ ದಿನ ನಮ್ ನಿಮಗೆ ಕೊಡ್ತಾ ಇರೋ ತೊಗರೆ ಜಸ್ಟ್ ಬಿತ್ತನೆ ಮಾಡಿ ಇಳುವರಿ ಹೇಗ್ ಬರುತ್ತೆ ಅಂತ ನೋಡಕ್ ಶಾಂಪಲ್ ಕೊಡ್ತಾ ಇರೋದು. ದಯವಿಟ್ಟು ಎಲ್ಲರೂ ತಮ್ಮ ಈ ಒಂದು ಬಿತ್ತನೆ ಮಾಡಿ ಆ ಇಳುವರಿ ಕೊಟ್ರೆ ಅದನ್ನ ಮುಂದಿನ ದಿನ ಮುಂದುವರ್ಸ್ಬೇಕಾ ಬೇಡವಾ ಅಂತ ನಾವು ಪರೀಕ್ಷೆ ಮಾಡೋಣ ಅಂತ ಇದು ಕೊಡ್ತಾ ಇರೋದು. ನಿಮ್ಗೆಲ್ಲರಿಗೂ ಕೊಡ್ತೀವಿ, ಏನು ಅವರು ಇವರು ಅಂತ ಏನಿಲ್ಲ. ನಾನು ಅಧಿಕಾರಿಗಳು ಸೂಚನೆ ಮಾಡಿದ್ದೀನಿ, ಎಂಟೈರ್ ದಪ್ಪತ್ತಿ ಪ್ರತಿ ಕೃಷಿ ಸಂಬಂಧಪಟ್ಟವರೆಲ್ಲರಿಗೂ ಕೊಡಬೇಕು ಅಂತ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ತಾವು ಅನ್ಯತಾ ಭಾವಿಸ್ದಿರಾ, ಹಾಗೆ ದಯವಿಟ್ಟು ಇನ್ಸೂರೆನ್ಸ್ ಮಾಡಿಸಿ. ಒಂದ್ಸಲ ಬರಲ್ಲ, ನಾನೇನು ಬರ ಎಲ್ಲ ಟೈಮ್ ಬರುತ್ತೆ ಅಂತ ಒಂದು ಜ್ಞಾಪಕ ಇಟ್ಕೊಳ್ರಿ. ನೀವು ಒಂದು ಕಡಲೆಗಿರ್ಬೋದು, ಬೇರೆ ಇಂಥ ಜೋಳಾಗಿರ್ಬೋದು, ನೀವು ಕಟ್ಟೋದು ಒಂದು ಹೆಕ್ಟರ್ಗೆ 800 ಇಲ್ಲಾಂದ್ರೆ 900 ರೂಪಾಯಿ ಮಾತ್ರ. ನಿಮ್ಗೆ ಇನ್ಸೂರೆನ್ಸ್ ಬಂದರೆ 50,000 ರೂಪಾಯಿ ತನಕ ಬರುತ್ತೆ ಲೆಕ್ಕ ಹಾಕ್ಕೊಳ್ರಿ. ಜಾಪ್ತ ಇಟ್ಕೊಳ್ರಿ. ಒಂದೊಂದು ಟೈಮ್ ಬರಲ್ಲ, ಬೆಳೆ ಚೆನ್ನಾಗಿ ಬಂದಾಗ ಅದು ಆಗಲ್ಲ, ನಾನು ಒಪ್ಕೊಳ್ತೀನಿ. ನಾವು ಕಟ್ಟಿದ್ದು 4-5 ಸಲ ಕಟ್ಟಿದ್ವಿ, ನಮ್ಗೆ ಇನ್ಸೂರೆನ್ಸ್ ಬರಲ್ಲ ಅಂತ ಕೆಲವರು ಒಪ್ಕೊಳ್ತೀನಿ ಅದನ್ನು, ನಾನು ಇಲ್ಲ ಅಂತಲ್ಲ. ಆದರೂ ಒಂದು ಒಂದು 900 ರೂಪಾಯಿ ನೀವು ಯಾವತ್ತಾದ್ರೂ ಒಂದು ದಿವಸ ಎರಡು ದಿವಸ ಎಲ್ಲ ಖರ್ಚು ಮಾಡೋ ದುಡ್ಡು ಕಟ್ಬಿಟ್ರೆ ಅಕಸ್ಮಾತ್ ಮಳೆ ಸರಿಯಾಗಿ ಬರಲಿಲ್ಲ ಅಂದರೆ ಸುಮಾರಾಗಿ ಒಂದು ಹೆಕ್ಟರ್ಗೆ 40-50,000 ರೂಪಾಯಿ ಬರುತ್ತೆ. ಜ್ಞಾಪಕ ಇಟ್ಕೊಳ್ರಿ, ದಯವಿಟ್ಟು ಇನ್ಸೂರೆನ್ಸ್ ಮಾಡಿಸ್ಕೊಳ್ರಿ. ಆದಷ್ಟು ಈ ಒಂದು ಬೇಸಾಯನ ಅಷ್ಟೇ, ಯಾವ ಕಾಲಕ್ಕೆ ಯಾವ ನೀವು ಬಿತ್ತನೆ ಮಾಡೋದು ಒಳ್ಳೆಯದು ಅಂತ ಅಧಿಕಾರಿಗಳಿಂದ ಮಾಹಿತಿ ಪಡೆಯಿರಿ. ಆ ಮಾಹಿತಿ ಪಡೆದು ಅದರ ಪ್ರಕಾರ ನಡ್ಕೊಳ್ಳಿ ಅಂತ ಒಂದು ಮಾತನ್ನು ಹೇಳುತ್ತಾ ತಾವೆಲ್ಲ ಬೆಳಗ್ಗೆಯಿಂದ ನಿಂತಿರ್ತೀರಾ ಜಾಸ್ತಿ. ಈ ಸಮಯದಲ್ಲಿ ಸಹಾಯಕ ಕೃಷಿ ನಿರ್ದೇಶಕಿ ಶ್ರೀಮತಿ ಅನೀಸ್ ಸಲ್ಮಾ, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು, ಕೃಷಿ ಅಧಿಕಾರಿ ಶಂಕರಯ್ಯ ಇನ್ನಿತರರು ಹಾಜರಿದ್ದರು. ವೀರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಕೊರೋನಾ ಮುಕ್ತ ನೆಲಮಂಗಲ ತಂಡದ ವತಿಯಿಂದ ಪಕ್ಷಾತೀತವಾಗಿ ಕೋವಿಡ್ ಸೋಂಕಿನಿಂದ ಮೃತರಾದವರ ಆತ್ಮಕ್ಕೆ ಶಾಂತಿ ಕೋರಿ ಮೃತರ ಭಾವಚಿತ್ರವಿಟ್ಟು ಮೇಣದ ಬತ್ತಿ ಹಚ್ಚುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಸವನಹಳ್ಳಿಯ ಶಿವಾನಂದ ಆಶ್ರಮದ ಶ್ರೀ ರಮಣಾನಂದ ಸ್ವಾಮೀಜಿ ಮಾತನಾಡಿ, ಕೊರೋನಾ ಸೋಂಕು ಕಾಯಿಲೆಯಿಂದ ಸಾಕಷ್ಟು ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡು ನೋವಿನಲ್ಲಿ ಜೀವನ ನಡೆಸುವಂತಾಗಿದೆ. ಇತ್ತೀಚಿನ ಕಾಲಮಾನಗಳಲ್ಲಿ ಮನುಷ್ಯ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡು ಬಲಹೀನರಾಗುತ್ತಿರುವುದು ಮತ್ತಷ್ಟು ಸಾವು ನೋವುಗಳಿಗೆ ಕಾರಣವಾಗುತ್ತಿದೆ. ಹಾಗಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಅಗತ್ಯವಿದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದರೆ ಸಾವಿನ ಪ್ರಮಾಣದ ಸಂಖ್ಯೆಯಲ್ಲಿ ಕಡಿಮೆಯಾಗುತ್ತಿತ್ತು ಎಂದು ತಿಳಿಸಿದರು. ನಂತರ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಕೆ ಮಾತನಾಡಿ, ಮೃತರು ಕೋವಿಡ್ ನಿಯಮಗಳನ್ನು ಪಾಲಿಸಿದರೆ ಉಳಿಯುವಂತಹ ಸಾಧ್ಯತೆಗಳು ಹೆಚ್ಚಿದ್ದವು. ಪ್ರತಿಯೊಬ್ಬರಲ್ಲೂ ಅಂತರ ಕಾಪಾಡಿಕೊಳ್ಳುವುದರ ಜೊತೆಗೆ ಸ್ವಚ್ಛತೆ ಬಗ್ಗೆ ಅರಿವು ಬಂದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಈಗಾಗಲೇ ಎರಡನೇ ಅಲೆಯಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಆದರೂ ಸಾಕಷ್ಟು ಸಾರ್ವಜನಿಕರಲ್ಲಿ ಅಂತರವೂ ಇಲ್ಲ, ಸ್ವಚ್ಛತೆಯೂ ಇಲ್ಲ. ಮೂರನೇ ಅಲೆಯ ಕಡೆಗೆ ಓಡುವಂತಾಗಿದೆ. ಈಗಾಗಲೇ ಎರಡನೇ ಅಲೆ ಸಾಕಷ್ಟು ಪಾಠ ಕಲಿಸಿದೆ. ಮೂರನೇ ಅಲೆ ಬಾರದಿರಲು ಸಮಾಜದ ಜೊತೆಗೆ ಎಚ್ಚೆತ್ತುಕೊಳ್ಳಬೇಕಿದೆ. ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳುವ ಮೂಲಕ ಕೊರೋನಾದಿಂದ ಮುಕ್ತಿ ಪಡೆಯಬೇಕಿದೆ ಎಂದು ತಿಳಿಸಿದರು. ಮರಣ ಹೊಂದಿದಂಥ ಎಲ್ಲರೂ ಕೂಡ, ನನ್ನ ಅನಿಸಿಕೆ ಏನಂದರೆ ಇವರು ಕೋವಿಡನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರುವಂಥ ಒಂದು ಸ್ಥಿತಿಯನ್ನು ಅವರು ಎದುರಿಸಿದರು. ಮೊದಲೇ ಹಂತದಲ್ಲೇ ಪ್ರಾಥಮಿಕ ಹಂತದಲ್ಲೇ ಅವರು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಥವಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಒಂದು ಚಿಕಿತ್ಸೆಯನ್ನು ಪಡೆದಿದ್ದರೆ ಅವರೆಲ್ಲರೂ ಕೂಡ ನಮ್ಮೊಂದಿಗೆ ಇರ್ತಾಯಿದ್ರು. ಇವತ್ತು ನಾವು ಸಾವು ಎಂಥವ್ರಿಗಾಗಿದೆ ಅಂತ ನಾವು ಒಂದು ಅವಲೋಕನ ಮಾಡಿಕೊಂಡಾಗ ಹೆಚ್ಚಿನ ಜನರು ಅವರು ಒಂದು ಆರೋಗ್ಯನ ನಿರ್ಲಕ್ಷಿಸಿದ್ದು. ಒಂದು ಕೋವಿಡ್ ಅಂತ ಒಂದು ರೋಗವನ್ನು ಅಥವಾ ಸೋಂಕನ್ನು ಅವರು ಕಡೆಗಣಿಸಿದ್ದು. ಈ ಎರಡು ಮುಖ್ಯ ಕಾರಣಗಳಿಂದ ನಾವು ಇವತ್ತು ನಮ್ಮ ನೆಲಮಂಗಲ ಮಾತ್ರ ಅಲ್ಲ, ಸಾಕಷ್ಟು ಈ ಒಂದು ವಿಶ್ವದಲ್ಲಿ ಸಾಕಷ್ಟು ಜನರನ್ನು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈಗ ಆಲ್ರೆಡಿ ನಮ್ಮ ಸಾಕಷ್ಟು ಮಾಧ್ಯಮಗಳಲ್ಲಿ ಬಂದಿರುತ್ತೆ, ಜನರು ಲಾಕ್ಡೌನ್ ಓಪನ್ ಆದ ಕೂಡಲೇ, ಅನ್ಲಾಕ್ ಆದ ಕೂಡಲೇ ಓಡ್ತಾ ಇದ್ದಾರೆ. ಮನೆಯಲ್ಲಿ ಇಷ್ಟು ದಿನ ಎಲ್ಲಿ ಒಂದು ಕತ್ತಲ ಕೋಣೆಯಲ್ಲಿ ಹಾಕಿದವರು ಬಿಟ್ಟರೆ ಹೆಂಗೆ ಓಡ್ತಾರೆ, ಅದೇ ಥರ ಈಗ ಓಡ್ತಾ ಇದ್ದಾರೆ. ಎಲ್ಲಿಗೆ ಓಡ್ತಾ ಇದ್ದಾರೆ ಅಂತಂದರೆ ಮೂರನೇ ಅಲೆಯ ಕಡೆಗೆ ಓಡ್ತಾ ಇದ್ದಾರೆ ಅಂತೇಳಿ ಕಾಮಿಕ್ ಚಿತ್ರಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ.
ಇನ್ನು ಸಮಾಜ ಸೇವಕ ಜಗದೀಶ್ ಚೌಧರಿ ಮಾತನಾಡಿ, ತಾಲೂಕಿನ ಹಲವಾರು ಯುವಕರು ಕೊರೋನಾ ಮುಕ್ತ ನೆಲಮಂಗಲ ತಂಡ ರೂಪಿಸಿಕೊಂಡು ಸೋಂಕಿತರಿಗೆ ಹಾಗೂ ಸೋಂಕಿತ ಕುಟುಂಬಗಳಿಗೆ ಸಾಕಷ್ಟು ಅನುಕೂಲ ಮಾಡಿದ್ದೀರಿ. ನಿಮ್ಮ ಸೇವೆಯನ್ನು ತಾಲೂಕಿನ ಜನತೆ ಎಂದೂ ಮರೆಯುವುದಿಲ್ಲ. ನಿಮ್ಮಗಳ ಸೇವೆ ಹೀಗೆ ಮುಂದುವರಿಯಲಿ, ಸಮಾಜದ ಜನತೆಗೆ ಮತ್ತಷ್ಟು ಅನುಕೂಲವಾಗಲಿ ಎಂದು ಶ್ಲಾಘಿಸಿದರು. ಎಂಥ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಳಿದ ರೀತಿಯಲ್ಲಿ ಅವರ ಮುನ್ನೆಚ್ಚರಿಕೆ ಕ್ರಮದಿಂದ ಅವರಲ್ಲಿರ್ತಕ್ಕಂಥ ಉದಾಸೀನ ಭಾವನೆಯಿಂದ ನಮ್ಮನ್ನೆಲ್ಲರೂ ಕಳೆದು ಹುತಾತ್ಮರಾದರು. ಅವ್ರನ್ನ ನೆನಪಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಕೊರೋನಾ ಮುಕ್ತ ಸಂಘಟಕರು ಸೇರಿ ಪರಮ ಪೂಜ್ಯರನ್ನು ಕರೆಸಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮನ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ನಾನು ಇದು ಮುಂದೆ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ನಾನೇನು ಹೇಳಬೇಕಾಗಿತ್ತು ಮತ್ತು ತಾವೆಲ್ಲರೂ ಏನು ಬಯಸ್ತಾ ಇದ್ರೆ ಅದನ್ನೆಲ್ಲರೂ ಕೂಡ ಪರಮ ಪೂಜ್ಯರು ಮತ್ತು ತಹಸೀಲ್ದಾರ್ ಸಾಹೇಬ್ ನೀವೆಲ್ಲರೂ ಗಮನಕ್ಕೆ ತಂದಿರೋದ್ರಿಂದ ನಾನೇನು ಹೆಚ್ಚಿನ ರೀತಿ ಮಾತಾಡೋಕೆ ಹೋಗಲ್ಲ. ಅದ್ರ ಜೊತೆಯಲ್ಲಿ ಎರಡೇ ಎರಡು ಮಾತನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ಇವತ್ತು ನಿಮಗೆ ಗೊತ್ತಿರ್ಬೇಕು ನಮ್ಮಲ್ಲಿ 2.5 ಲಕ್ಷ ಜನಸಂಖ್ಯೆ ಇದ್ದೀವಿ. ಅದನ್ನೆಲ್ಲ ನೀವು ಇವತ್ತೇನು ಕೊರೋನಾ ಮುಕ್ತ ಅಂತಕ್ಕಂಥ ಒಂದು ಟೀಮ್ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ನಾನು ಕೇಳಕ್ಕೆ ಬಯಸ್ತೀನಿ. ಇವತ್ತೇನಾದ್ರೂ ಕೂಡ ಒಂದು ಆಕ್ಟಿವಿಟಿ ಆಗಿರ್ಬೋದು, ಒಂದು ಹಾಸ್ಪಿಟ್ಲ್ ಕೆಲಸ ಆಗಿರ್ಬೋದು, ಮತ್ತು ಬೆಡ್ ಸಿಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಎಷ್ಟು ಅವ್ರ ಸ್ವಂತ ಮನೆ ಕೆಲಸಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ, ಅವ್ರ ಟೀಮ್ ಕಟ್ಟಿನ ಕೆಲಸ ಮಾಡಿದ್ರಲ್ಲ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಂತ ಸಂದರ್ಭದಲ್ಲಿ. ತಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಕಾಲೇಜು ವಿದ್ಯಾರ್ಥಿಗಳಿಗೆ ಇಂದು ತಾಲೂಕು ಆಡಳಿತ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸರ್ಕಾರಿ ಐಟಿಐನಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಸಿಕೆ ಪಡೆಯುವುದು ಪ್ರತಿಯೊಬ್ಬ ಭಾರತೀಯ ಯುವ ನಾಗರಿಕನ ಹಕ್ಕು ಮತ್ತು ಕರ್ತವ್ಯ ಎಂಬ ಧೈರ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡುವ ಮೂಲಕ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಚಾಲನೆ ನೀಡಿ ಮಾತನಾಡಿದರು. ಕೊರೋನಾ ಲಸಿಕೆ ಕೊಡಲು ಆರಂಭಿಸಿದಾಗ ಕೆಲವರ ಅಪಪ್ರಚಾರ ಗಾಳಿ ಮಾತುಗಳಿಗೆ ಮರುಳಾದ ಜನರು ಲಸಿಕೆ ಪಡೆಯಲು ನಿರಾಕರಿಸಿದರು. ಇದರಿಂದಾಗಿ ಅನೇಕ ಮುಗ್ಧ ಜನರು ಪ್ರಾಣ ಕಳೆದುಕೊಳ್ಳಬೇಕಾಯಿತು. ಲಸಿಕೆಯ ಬೆಲೆ ಜನರಿಗೆ ಇದೀಗ ಅರ್ಥವಾಗುತ್ತಿದೆ. ಲಸಿಕೆ ಪಡೆದವರು ಕೊರೋನಾದಿಂದಾಗಿ ಮರಣಿಸಿದ ನಿರ್ದೇಶನಗಳೇ ಇಲ್ಲ. ಕೊರೋನಾಗೆ ಲಸಿಕೆ ಕಂಡು ಹಿಡಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದರು. ಯಾರು ಸಹಿತ ವ್ಯಾಕ್ಸಿನ್ ತಗೊಳ್ಳೋದು ಮುಂದೆನೆ ಬರ್ತಿರ್ಲಿಲ್ಲ ಜನ. ಭಯ, ಜನರ ಭಯ ಏನು ಅಂತ ಹೇಳಿದ್ರೆ ವ್ಯಾಕ್ಸಿನ್ ತಗೊಂಡ್ರೆ ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ, ಕೊರೋನಾ ಬಂದು ಸತ್ತೋದ್ರೆ ಭಯ ಇಲ್ಲ, ವ್ಯಾಕ್ಸಿನ್ ತಗೊಂಡು ಒಂದು ದಿವಸ ಜ್ವರ ಬರಬಾರ್ದು. ಇದು ನಮ್ಮ ಭಾರತೀಯ ಮನಸ್ಥಿತಿ. ಇದರಿಂದಾಗಿ ನಾವು ಭಾಳ ಒಂದು ಸಾಕಷ್ಟು ಕೆರೆಗಳು ನೀರು ಕುಡಿಸ್ಬಿಟ್ರು ಜನ. ನಮಗೆ ಹೋಗಿ ಮನೆ ಬಾಗಿಲಿಗೆ ನಾವು ತಹಸೀಲ್ದಾರು ಇಒ ಸಿಒ ಎಲ್ಲ ಮನೆ ಬಾಗಿಲಿಗೆ ಹೋಗಿ ಅವರು ಕಾಲಿಡ್ಕೊಂಡು ಏನೆಲ್ಲ ಮಾಡಿದ್ವಿ, ಯಶಸ್ವಿನೂ ಆಗಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇವತ್ತಿನ ದಿವಸ ಯಾವುದಾದ್ರು ತಾಲೂಕು ಹೈಯೆಸ್ಟ್ ವ್ಯಾಕ್ಸಿನೇಷನ್ ಮಾಡಿದೆ ಅಂತ ಹೇಳಿದ್ರೆ ಅದು ಗುಡಿಬಂಡೆ ತಾಲೂಕು. ವಿ ಆರ್ ಎಟ್ 95% ಆಫ್ ಅವರ್ ಅಬೌವ್ 45 ಇಯರ್ಸ್ ಆರ್ ಆಲ್ರೆಡಿ ವ್ಯಾಕ್ಸಿನೇಟೆಡ್. ಸೆಕೆಂಡ್ ಡೋಸ್ಗೆ ಡ್ಯೂ ಇದ್ದಾರೆ ಆಲ್ರೆಡಿ. ಈಗ ನಮ್ಮ ಹತ್ರ ಲಿಸ್ಟ್ ಇದೆ, ಫೋನ್ ನಂಬರ್ಸ್ ಇದೆ. ಪ್ರತಿದಿನ ನಾವು ಈ ವ್ಯಾಕ್ಸಿನೇಷನ್ ನಿಲ್ಲಿಸಿದ್ದೀವಿ. 2 ದಿವಸ ಸೆಕೆಂಡ್ ಡೋಸ್ ಡ್ಯೂ ಇಯರ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ನಿನ್ನೆ ಇವತ್ತು ಮೊನ್ನೆ ಯಶಸ್ವಿಯಾಗಿ ಮಾಡ್ತಾನೂ ಇದ್ದೀವಿ ಸಹಿತ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಹಂತ ಹಂತವಾಗಿ ಭಾರತ ಸರ್ಕಾರ ರಿಲೀಸ್ ಮಾಡ್ತಾ ಬಂತು. ಫಸ್ಟ್ಗೆ 60 ಇಯರ್ಸ್ ಎಫ್ಒ ಎಲ್ಲರೂ ಕೊಡಿ ಅಂತ ಹೇಳಿ. ನಂತರ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಮೊದಲನೇ ಅಲೆಗಿಂತ ಎರಡನೇ ಅಲೆಯಲ್ಲಿ ತಾಲೂಕಿನ ಜನ ಹೆಚ್ಚು ನೋವು ಕಾಣಬೇಕಾಯಿತು. ಹಳ್ಳಿ ಹಳ್ಳಿಗೂ ಹಬ್ಬಿ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು. ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ಅವಿರತ ಪ್ರಯತ್ನದಿಂದಾಗಿ ನಾವಿಂದು ಶೂನ್ಯ ಮಟ್ಟಕ್ಕೆ ಬಂದಿದ್ದೇವೆ ಎಂದರು. ನಾವು ಲೆಕ್ಕ ಹಾಕೋದ್ರೆ ಲಕ್ಷಗಳಲ್ಲಿ ಮಾತ್ರ ನಾವು ನೋಡ್ಬೋದೇನೋ ಅಂತ, ಸಾವಿರಗಳಲ್ಲಿ ನೋಡ್ಬೋದೇನೋ. ಇಷ್ಟು 138 ಕೋಟಿ ವಿವಿಧ ಭಾಷೆ, ವಿವಿಧ ಜನಾಂಗ, ವಿವಿಧ ರೀತಿ, ವಿವಿಧ ಸ್ಥರಗಳು, ಇಲ್ಲಿ ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು, ಒಬ್ಬರು ಎಲ್ಲರೂ ಸೇರ್ಕೊಂಡಿರ್ತಕ್ಕಂಥ ಈ ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಎಲ್ಲರನ್ನೂ ಒಂದು ಮಾಡಿದ ಕೊರೋನಾ ನಿಂತ್ಕೊಳ್ಳೋಣ, ಪ್ರಶ್ನೆ ಬೇರೆ. ಆದರೆ ಇಂಥ ವೈದ್ಯರ ತಂಡ, ಇಂಥ ಮುಂಚೂಣಿ ಎಲ್ಲ ನಿಂತಿದ್ದಕ್ಕೆ ಆಯಿತು. ಇನ್ನು ಕೂಡ ಆ ಲಸಿಕೆ ಬಗ್ಗೆ ಯಾರಿಗೂ ಸಂದೇಹ ಬೇಡ. ಅವ್ರು ಇವತ್ತೆಲ್ಲ ಅಂಕಿಅಂಶಗಳು ಕೊಟ್ಟಿದ್ದಾರೆ. ಯಾವುದರಿಂದಾದರೂ ಜನ ಗೊತ್ತಿದ್ರೆ ಯಾರು ಲಸಿಕೆ ಬರಲಿಲ್ಲ ಅವ್ರು ಅಷ್ಟೇ ಸತ್ತಿರ್ತಕ್ಕಂಥ ಲಸಿಕೆ ಪಡ್ಕೊಂಡಿರ್ತಕ್ಕಂಥ ಏನೂ ಆಗಿಲ್ಲ ಅಂತ. ಇವತ್ತು ಮುಂಚೂಣಿ ನಿಂತಿದ್ರು, ನೀವು ಪಡ್ಕೊಂಡಿದ್ರು, ಯಾಕೆ ನಿಮ್ಮನ್ನು ಅವರು ಅಷ್ಟೊಂದು ಇದು ಮಾಡಿ ಪ್ರಭಾವಿತವಾಗಿ ಅವ್ರು ಹೇಳೋದು ಅಂದರೆ, ನೀವು ಮನಸ್ಸು ಮಾಡಿದ್ರೆ ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಂದು ಮೂಲೆಗೂ ಇದನ್ನು ತಲುಪಿಸ್ಬೋದು.
ಸರ್ಕಾರಿ ಐಟಿಐನ ಕಿರಿಯ ತರಬೇತಿ ಅಧಿಕಾರಿ ಸಾನಾ ನಾಗೇಂದ್ರ, ಸರ್ಕಾರಿ ಐಟಿಐನ ಪ್ರಾಂಶುಪಾಲರಾದಂಥ ಶಿವಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಪ್ಪ ಈ ಸಮಯದಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಎರಡು ಕಾಲೇಜಿನಿಂದ ಒಟ್ಟು 157 ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಯಿತು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಪಟ್ಟಣದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕ ರೈತರಿಗೆ ದಿನಸಿ ಕಿಟ್ಟನ್ನು ವಿತರಿಸಲಾಯಿತು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕ ಆದಿನಾರಾಯಣ ರೆಡ್ಡಿಯವರು ಮಾತನಾಡಿ, ಕೊರೋನಾದಿಂದಾಗಿ ಇಂದು ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆಯಿಂದ ರೈತರು ಉಸಿರಾಡುವಂತಾಗಿದೆ. ಸರ್ಕಾರ ಕೂಡಲೇ ಹಾಲು ಉತ್ಪಾದಕರ ನೆರವಿಗೆ ನಿಂತು ಈಗ ರೈತರಿಗೆ ನೀಡುತ್ತಿರುವ ಬೆಂಬಲ ಬೆಲೆಯನ್ನು ಹೆಚ್ಚಿಸಿ ರೈತರನ್ನು ಉಳಿಸಬೇಕು ಎಂದು ಹೇಳಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದಿಂದ ನಾವು ಎಲ್ಲ ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಏನೋ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಬೋರ್ಡಲ್ಲಿ ಅದು ನಮ್ಮ ಮಾತು ಕೇಳಿ ನಮ್ಮ ಬೋರ್ಡಲ್ಲಿ ಎಲ್ಲ ಒಪ್ಪಿಕೊಂಡು ಅವರು ಏನೋ ಒಂದು ಸಹಾಯ ಮಾಡಬೇಕು, ಸೆಕ್ರೆಟ್ರಿಗಳಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಏನೋ ಸಹಾಯ ಮಾಡಬೇಕು, ಮತ್ತು ಹಾಲಾಕೋರಿಗೆ ಸಹಾಯ ಮಾಡಬೇಕಂತ ಕೇಳಿದಾಗ ಅವರೆಲ್ಲ ಒಪ್ಪಿಕೊಂಡು ಅದು ಫೇಶಿಯಲ್ ಮಾಸ್ಕು ಮತ್ತು ಅಕ್ಕಿ 5 ಕೆಜಿ ಅಕ್ಕಿ ವಿತರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರ ಪ್ರಕಾರವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಾಲಾಗ್ತಾರೆ 60 ಸಂಘಗಳಿಗೂ 2500 ಉತ್ಪಾದಕರಿಗೂ ನಾವು ಇವತ್ತು ವಿತರಣೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ. ಅದರಲ್ಲಿ ಏನು ಯಾರಿಗೂನು ಎಲ್ರಿಗೂ ಸೇರ್ತದೆ. ಇನ್ನೊಂದು ವಿಚಾರ, ಸರ್ಕಾರದಲ್ಲಿ ಒಂದು ಮನವಿ ನನಗೆ, ಇವಾಗ ಏನು ಬೆಂಬಲ ಬೆಲೆ 5 ರೂಪಾಯಿ ಕೊಡ್ತಾ ಇದ್ದಾರೋ ಆ 5 ರೂಪಾಯಿನ 10 ರಿಂದ 15 ರೂಪಾಯಿ ಮಾಡಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ ಎಲ್ಲ ಬೆಂಗಳೂರು ಬಿಟ್ಟು ವಲಸೆ ಬಂದಿದ್ದಾರೆ. ಹಳ್ಳಿಗಳಲ್ಲಿ ಎಲ್ಲನೂ ವ್ಯವಸಾಯ ಮಾಡ್ತಾಯಿದ್ದಾರೆ, ಅಂದರೆ ಕುರಿಗಳು ಮೇಕೆಗಳು ಎಲ್ಲ ಹಸುಗಳು ಎಲ್ಲ ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ರೇಟ್ ಸಾಲಲ್ಲ. ಬೆಂಬಲ ಬೆಲೆ 10 ರಿಂದ 15 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕೆಂದು ನನ್ನ ಅಭಿಪ್ರಾಯ. ಕೊಡಬೇಕು, ಸರ್ಕಾರದಲ್ಲಿ ಕೊಡಬೇಕು. ಕೊಟ್ಟರೆ ಆವಾಗ ಏನೋ ನೇರವಾಗಿ ಅವರಿಗೆ ದುಡ್ಡು ಸೇರ್ತದೆ, ಅನುಕೂಲ ಆಗ್ತದೆ, ರೈತರಿಗೆಲ್ಲ ಜೀವನ ಮಾಡೋಕ್ಕೆ ಸರಿಯೋದು. ಈ ಕೊರೋನಾ ಸಂಕಷ್ಟದಲ್ಲಿ ಇದೊಂದು ಸಹಾಯ ಮಾಡಿದಂಗಾಗತ್ತೆ ಸರ್ಕಾರ. ಹಾಲು ಒಕ್ಕೂಟದ ಸಹಾಯಕ ನಿರ್ದೇಶಕ ವೀರಭದ್ರಾರೆಡ್ಡಿ ಮಾತನಾಡಿ, ಜಿಲ್ಲೆಯ ಪ್ರತಿ ಹಾಲು ಉತ್ಪಾದಕ ರೈತ ಹಾಗೂ ಹಾಲಿನ ಕೇಂದ್ರಗಳ ಸಿಬ್ಬಂದಿಗಳಿಗೆ ಆಹಾರದ ಕಿಟ್ ಹಾಗೂ ಸಿಬ್ಬಂದಿಗಳಿಗೆ ಸೂಕ್ತ ಸಲಕರಣೆಗಳನ್ನು ವಿತರಿಸಲಾಗುವುದು. ಮುಂದೆ ಚರ್ಚಿಸಿ ಎಲ್ಲ ಹಾಲು ಉತ್ಪಾದಕರ ಸಮಸ್ಯೆಗಳಿಗೆ ಪರಿಹರಿಸಲು ಶ್ರಮಿಸುವುದಾಗಿ ತಿಳಿಸಿದರು. ನಾವು ಎಲ್ಲ ಕಷ್ಟಪಟ್ಟು ಏನು ಜೀವನ ಸಾಗಿಸೋದಕ್ಕೆ ಕಷ್ಟ ಆಗಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಈ ಪುಟ್ಟ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ ಈಗ 2 ತಿಂಗಳಿಂದನೇ ನಾವು ಇದನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ನಮ್ಮದು ಒಂದು ಟೆಂಡರ್ ಪ್ರಕ್ರಿಯೆ ಅದು ಇದು ಇರೋದರಿಂದ ಈಗ ಲೇಟಾಗಿದೆ. ಲೇಟಾದರೂ ಸಹ ಇವತ್ತಿನ ದಿವಸ ಎಲ್ಲ ನಮ್ಮ 60 ಹಾಲು ಉತ್ಪಾದಕರ ಸಂಘಗಳಲ್ಲಿ ಹಾಲಾಗ್ತಾ ಇರುವಂಥ ಎಲ್ಲ ಸುಮಾರು 2.5 ರಿಂದ 2.5 ಸಾವಿರ ರೈತರಿಗೆ ಇವತ್ತಿನ ದಿವಸ ನಾವು ಈ 5 ಕೆಜಿ ರೈಸು ಮತ್ತು ನಮ್ಮ ಸಂಘದ ಸಿಬ್ಬಂದಿ ಹತ್ತತ್ರ ಒಂದು 200 ರಿಂದ 250 ಜನ ಇದ್ದಾರೆ, ಅವರಿಗೂ ಕೂಡ ಎಲ್ಲ ಉಚಿತವಾಗಿ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇವತ್ತು ಇಲ್ಲೇ ನಾವು ಪ್ರಾರಂಭ ಮಾಡಿ ಮುಂದೆ 3 ದಿವಸದಲ್ಲಿ ನಾವು 60 ಸೊಸೈಟಿಗಳಿಗೂ ಹೋಗಿ ಇದೇ ಥರ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಎಲ್ಲರನ್ನು ಇಟ್ಕೊಂಡು ಆ ಒಂದು ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಇಲ್ಲಿ ನಾವು ಆಯೋಜನೆ ಮಾಡಿರೋದಕ್ಕೆ ನಿಮ್ಮ ಸಂಘದ ಅಧ್ಯಕ್ಷರು ನಿನ್ನೆ ಫೋನ್ ಮಾಡಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮನ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಚಿಮುಲಾ ನಿರ್ದೇಶಕರು ಆದಿನಾರಾಯಣ ರೆಡ್ಡಿ, ಉಪವ್ಯವಸ್ಥಾಪಕರು ವೀರಭದ್ರಾರೆಡ್ಡಿ, ಗುಡಿಬಂಡೆ ಹಾಲು ಸೊಸೈಟಿ ಅಧ್ಯಕ್ಷರಾದ ವೆಂಕಟೇಶಪ್ಪ, ಸೋಮನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ವಿಎಂ ನರಸಿಂಹರೆಡ್ಡಿ ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ಕಟ್ಟಡ ಮತ್ತು ವಲಸೆ ಕಾರ್ಮಿಕರಿಗೆ ಸುರಕ್ಷಾ ಮತ್ತು ನೈರ್ಮಲ್ಯ ಕಿಟ್ಗಳನ್ನು ವಿತರಿಸಲಾಯಿತು.
ಸಂಕಷ್ಟದಲ್ಲಿರುವ ನೋಂದಾಯಿತ ಕಟ್ಟಡ ಮತ್ತು ವಲಸೆ ಕಾರ್ಮಿಕರಿಗೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಭೈರಪ್ಪ ಶಿವಲಿಂಗ ನಾಯಕರವರ ಅಧ್ಯಕ್ಷತೆಯಲ್ಲಿ 20 ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಾ ಮತ್ತು ನೈರ್ಮಲ್ಯ ಕಿಟ್ಗಳನ್ನು ಮತ್ತು 5 ಜನರಿಗೆ ಬಾರ್ ಬೆಂಡಿಂಗ್ ಕಿಟ್, 7 ಜನರಿಗೆ ಪೈಂಟಿಂಗ್ ಕಿಟ್ಗಳನ್ನು ವಿತರಿಸಲಾಯಿತು. ನಂತರ ಮಾತನಾಡಿದ ಅವರು, ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ನೀಡಿದೆ, ಆದರೆ ಅದರಲ್ಲಿ ಮುಖ್ಯವಾಗಿ ಪರಿಹಾರಧನವಾಗಿ 3,000 ನೀಡಿದ್ದಾರೆ. ಆಹಾರ ಕಿಟ್ಗಳನ್ನು ನೀಡಲಾಗಿದೆ. ಕಾರ್ಮಿಕರು ಕೆಲಸ ಮಾಡುವ ಜಾಗಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೆಲಸ ನಿರ್ವಹಿಸಬೇಕೆಂದು ಕಾರ್ಮಿಕರಿಗೆ ತಿಳಿ ಹೇಳಿದರು. ಈ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 40,000 ಕಟ್ಟಡ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿದ್ದು, ನೋಂದಣಿಯಾಗದಿದ್ದಲ್ಲಿ ಅರ್ಹ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುವಂತೆ ತಿಳಿಸಿದರು. ಜಿಲ್ಲಾ ಕಾರ್ಮಿಕಾಧಿಕಾರಿ ವರಲಕ್ಷ್ಮಿ ಆರ್ ಮಾತನಾಡಿ, ಕಟ್ಟಡ ಕಾರ್ಮಿಕರು ಬಹಳಷ್ಟು ಶ್ರಮ ವಹಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕೆಲಸ ಮಾಡುತ್ತಾರೆ. ಇಂತಹ ಶ್ರಮಿಕ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಸರ್ಕಾರ ವಿತರಿಸುತ್ತಿದೆ ಹಾಗೂ ಜಿಲ್ಲಾ ನ್ಯಾಯಾಧೀಶರಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಲಕ್ಷ್ಮೀಕಾಂತ್, ಜಾನಕಿರಾಮ್, ಮಿಸ್ಕಿನ್, ನ್ಯಾಯಾಧೀಶರಾದ ಎಸ್ ನಟರಾಜ್, ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರು, ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರಾದ ಮಂಜುಳಾ ಹಾಗೂ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎಸ್, ಇದು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.